ಗ್ರಹಗತಿಗಳು ಕೆಟ್ಟಾಗ ಆರೋಗ್ಯ ಕೆಡುತ್ತೆ, ನವಗ್ರಹ ಶಾಂತಿ ಮಾಡಿಸಿದ್ರೆ ಸರಿಯಾಗುತ್ತೆ ಅಂತಾರಲ್ಲ. ಆರೋಗ್ಯ ಕೆಟ್ಟರೆ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗಬೇಕು. ಆದರೆ ನಮ್ಮ ಜನ ಏನು ಮಾಡ್ತಾರೆ ಅಂತಂದರೆ ಆ ವೈದ್ಯನ ಹತ್ರ ಹೋಗೋದಿಲ್ಲ, ಈ ವೈದಿಕನ ಹತ್ರ ಹೋಗ್ತಾರೆ. ಈ ವೈದ್ಯರಿಗೂ ಈ ವೈದಿಕನಿಗೂ ಏನು ಸಂಬಂಧ ಅಂತಂದರೆ ಇವನ ಕೈನಲ್ಲಿ ತಾಯ್ತ ಇರ್ತದೆ, ಅವನ ಕೈನಲ್ಲಿ ಸಿರಂಜ್ ಇರ್ತದೆ. ಎರಡೂ ತಾಯ್ತ ಥರನೇ ಕಾಣಿಸ್ತದೆ. ಸಿರಂಜು ತಾಯ್ತ ಥರ ಕಾಣಿಸ್ತದೆ, ಇದು ತಾಯ್ತ ಥರನೇ ಕಾಣಿಸ್ತದೆ. ಇಲ್ಲಿ ಆಯ್ಕೆ ಒಂದು ಕಡೆ ವೈದ್ಯರ ಹತ್ರ ಹೋಗಬೇಕು, ಆರೋಗ್ಯ ಕೆಟ್ಟರೆ ಹೋಗೋದಿಲ್ಲ. ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಪಾಪಕರ್ಮಗಳು ನಮ್ಮನ್ನು ಬಾಧಿಸ್ತಾವಲ್ಲ, ನಮ್ಮನ್ನು ಆಳ್ತಾ ಇರ್ತಕ್ಕಂಥದ್ದು ಯಾವುದು, ನಮ್ಮ ಬುದ್ಧಿ ಅಲ್ಲ, ನಮ್ಮ ಮನಸ್ಸಲ್ಲ, ನಮ್ಮ ಮೂಢನಂಬಿಕೆಗಳು ನಮ್ಮನ್ನು ಆಳ್ತಾ ಇರುವಂಥದ್ದು. ಮಾಯೆ, ಮಾಯೆ ನಮ್ಮನ್ನು ಆಳ್ತಾ ಇರ್ತಕ್ಕಂಥದ್ದು. ಆ ಮಾಯೆಗೆ ಗುಲಾಮರಾಗಿರ್ತಕ್ಕಂಥ ನಾವು ಮಾಯೆ ಹೇಳ್ದಂಗೆ ಕೇಳ್ತೀವಿ. ಆ ಪಾಪದ ಫಲ ಮಾಯೆ. ಆ ಮಾಯೆ ಏನು ಮಾಡ್ತದೆ, ವೈದ್ಯರತ ಹೋಗ್ಬಿಡೋದಿಲ್ಲ. MBBS ಓದಿರ್ತಕ್ಕಂಥ ವೈದ್ಯರು ಡಾಕ್ಟ್ರು ಅವ್ರ ಹತ್ರ ಹೋಗ್ಬಿಡೋದಿಲ್ಲ, ಈ ವೈದಿಕರ ಹತ್ರ ಹೋಗೋ ಥರ ಮಾಡ್ತದೆ. ಆ ವೈದಿಕರ ಹತ್ರ ಹೋದಾಗ ಏನಾಗುತ್ತೆ ಅಂತಂದರೆ ವೈದಿಕ ಮಹಾಶಯ ಬೆಳಗ್ಗೆಯಿಂದ ಕಾಯ್ತಾ ಇರ್ತಾನೆ, ಯಾರು ನನ್ನ ಬಲೆಗೆ ಬೀಳಲಿಲ್ವಲ್ಲ, ಲಭಕ್ಕಂತ ಹಾಕ್ಕೊಂಡ್ಬಿಡ್ತೀನಿ, ಯಾರಾದರೂ ಬಲೆಗೆ ಬಿದ್ದರೆ ನನ್ನ ಬಲೆಗೆ ಬೀಳಲಿಲ್ಲ, ನನ್ನ ಪಂಚಾಂಗದ ಬಲೆಗೆ ಬೀಳಲಿಲ್ಲ, ಪಂಚಾಂಗ ಅನ್ನೋಂಥ ಬಲೆನ ಬೀಸ್ಕೋ ಕೂತ್ಕೊಂಡಿದ್ದೀನಿ, ಯಾವ ಪಕ್ಷಿನೂ ಬೀಳಲಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿರ್ತಾನೆ. ಯಾವುದೋ ಒಂದು ಪಾಪಿ ಆ ಬಲೆಗೆ, ಪಂಚಾಂಗದ ಬಲೆಗೆ, ಆ ವೈದಿಕ ಬಲೆಗೆ ಬಿದ್ದ ಅಂತಂದರೆ ಆವತ್ತಿಗೆ ಅವ್ರಿಗೆ ಬಕಪಕ್ಷಿ ಹಂಗೆ ಭಕ್ಷಣೆ ಮಾಡಿಬಿಡ್ತಾರೆ. ನೋಡಿ, ಕಾಯಿಲೆಗಳು ಬಂದರೆ ನಾವು ಸಾಮಾನ್ಯ ವೈದ್ಯರ ಹತ್ರ ಹೋಗಲ್ಲ, ವೈದಿಕರ ಹತ್ರ ಹೋಗ್ತೀವಿ. ಆ ವೈದಿಕರು ಏನು ಮಾಡ್ತಾರೆ, ಅಥವಾ ಆ ಮಾಟ ಮಂತ್ರ ಮಾಡ್ತಕ್ಕಂಥವ್ರು, ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು, ತಾಯ್ತಲಿ ಬಳೆಯನ್ನು ಮಾಡುವಂಥವ್ರು, ಯಂತ್ರ ಮಂತ್ರ ಮಾಡ್ತಕ್ಕಂಥವ್ರು, ನಿಂಬೆಹಣ್ಣು, ಕುಂಬಳಕಾಯಿ, ಈರುಳ್ಳಿ, ಮೆಣಸಿನಕಾಯಿ ಇದನ್ನು ಮಂತ್ರಿಸಿ ಕೊಡುವಂಥವ್ರ ಹತ್ರ ಹೋಗ್ತೀವಿ. ಅವರೇನು ಮಾಡ್ತಾರೆ ಅಂತಂದರೆ ಅವರು ಹೊಟ್ಟೆಪಾಡಿಗೆ ಒಂದಷ್ಟು ವಿದ್ಯೆಯನ್ನು ಕಲ್ತ್ಕೊಂಡಿರ್ತಾರೆ. ಅದು ಮೋಸದ ವಿದ್ಯೆನೋ ಒಳ್ಳೆ ವಿದ್ಯೆನೋ, ಒಂದಷ್ಟು ಅವ್ರ ಹೊಟ್ಟೆಪಾಡಿಗೆ ಅವ್ರ ಜೀವನ ನಡೀಬೇಕಲ್ಲ, ಅದಕ್ಕೋಸ್ಕರ ಒಂದಷ್ಟು ವಾಮ ಮಾರ್ಗದ ಒಂದು ವಾಮಾಚಾರದ ವಿದ್ಯೆಯನ್ನು ಕಲ್ತ್ಕೊಂಡಿರ್ತಾರೆ. ಆ ವಾಮಾಚಾರದ ವಿದ್ಯೆಯನ್ನು ಇವ್ರ ಮೇಲೆ ಪ್ರಯೋಗ ಮಾಡಿ, ಓ ನಿನಗೆ ತಲೆ ಶೂಲೆ ಬರ್ತಾ ಇದೆಯಾ, ತಲೆ ಶೂಲೆ ಬರ್ತಾ ಇದೆಯಾ ಅಂತಂದರೆ ನೀನು ಸೂರ್ಯದೇವನನ್ನು ಪೂಜೆ ಮಾಡಬೇಕು. ಸೂರ್ಯದೇವನಿಗೆ ಒಂದು ಕೋಳಿಯನ್ನು ಕುಯ್ದು ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯ ಸಮಯದಲ್ಲಿ ಪೂರ್ವಕ್ಕೆ ಬಿಸಾಕಬೇಕು ಕೋಳಿನ ಕುಯ್ದು. ಇದು ಸತ್ಯವಾಗಿ ಹೇಳಿರ್ತಕ್ಕಂಥದ್ದು, ವೈದಿಕರು ಹೇಳಿರ್ತಕ್ಕಂಥದ್ದು. ಇನ್ನು ಚರ್ಮ ಕಾಯಿಲೆ ಬಂದಿದೆ ಅಂತಂದರೆ ನೀನು ಸುಬ್ರಹ್ಮಣ್ಯಗೆ ಹೋಗಬೇಕು. ಆ ಸುಬ್ರಹ್ಮಣ್ಯಗೆ ಹೋಗಿ ನೀನು ಪೂಜೆ ಮಾಡಿಸಿದರೆ ನಿನ್ನ ಚರ್ಮ ಕಾಯಿಲೆಗಳು ಹೋಗಿಬಿಡ್ತವೆ. ಇನ್ನು ಹೊಟ್ಟೆ ನೋವು ಅಂತಂದರೆ ನಿಮಗೆ ಗ್ಯಾರಂಟಿ ಎಲ್ಲ ಗ್ರಹಗಳು ನಿಮ್ಮ ಮೇಲೆ ಮುನಿಸ್ಕೊಂಬಿಟ್ಟಿದ್ದಾವೆ, ಗ್ರಹಗಳ ಶಾಂತಿ ಮಾಡಬೇಕು. ಇನ್ನು ನಿಮ್ಮ ಮನೆ ದೇವರು ಮುನಿಸ್ಕೊಂಬಿಟ್ಟಿದೆ, ನಿಮ್ಮ ಹೊಲದ ದೇವರು ಮುನಿಸ್ಕೊಂಬಿಟ್ಟಿದೆ, ನೀನು ಹೊಲದ ದೇವರು ಮುನಿಯಪ್ಪ ಅಂತ ಮಾಡಬೇಕು, ಅಲ್ಲಿ ಮುನೇಶ್ವರ ಅಂತ ಮಾಡಬೇಕು. ಅಲ್ಲಿ ಒಂದು ಕೂರಿನೋ ಕೋಳಿನೋ ಮೇಕೆನೋ ತೊಗೊಂಡೋಗಿ ಕೊಯ್ದು ಅಲ್ಲಿ ಜನಗಳಿಗೆಲ್ಲ ಊಟ ಹಾಕಿಸಿ ಅಲ್ಲಿ ಹೆಂಡ ಹಿಕ್ಕಿ ಪೂಜೆ ಮಾಡಿ ನೀನು ಕುಡಿದು ತಮಟೆ ಹೊಡೆದು ನೀನು ಮಾಡಿಬಿಟ್ಟು ಬಂದರೆ ಆ ದೇವರು ಶಾಂತವಾಗಿಬಿಡ್ತದೆ. ಅವಾಗ ನಿನ್ನ ಹೊಟ್ಟೆ ನೋವೆಲ್ಲ ಹೋಗ್ಬಿಡ್ತದೆ, ನಿನಗೆ ಬಂದು ಕಷ್ಟಗಳೆಲ್ಲ ಹೋಗಿಬಿಡ್ತವೆ ಅಂತಂದರೆ ಅವಾಗ ಇವರಿಗೆ ಬಹಳ ಖುಷಿಯಾಗ್ಬಿಟ್ಟು, ಹಾ ನಮ್ಮ ಪೂಜಾರಿಗಳು ನಮ್ಮ ಶಾಸ್ತ್ರಿಗಳು ದೇವ್ರನ್ನ ಪೂಜೆ ಮಾಡುವಂತ ಹೇಳಿದ್ರು, ದೇವ್ರನ್ನ ಶಾಂತಿ ಮಾಡುವಂತ ಹೇಳಿದ್ರು, ನಾನು ಮಾಡಿಬಿಡ್ತೀನಿ, ನಾತ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲಾದರೂ ಸಾಲ ಆದರೂ ತಂದು ನಾನು ಒಂದು ಮೇಕನ ತೊಗೊಂಬಂದು ಕೊಯ್ದು ಮುನಿಯಪ್ಪನ ಮಾಡಿ ಮುನೇಶ್ವರನ ಮಾಡಿ ಒಂದಷ್ಟು ಜನನ ಕರೆಸಿ ಅವ್ರಿಗೆಲ್ಲ ಊಟ ಹಾಕಿಸಿ ನಾನು ಈ ಕಷ್ಟದಿಂದ ಈಚೆ ಬಂದುಬಿಡ್ತೀನಿ ಅಂತ ಯೋಚನೆ ಮಾಡ್ತಾರೆ. ಆದರೆ ಈ ಎಲ್ಲವೂ ಕೂಡ ನಮ್ಮ ದೌರ್ಬಲ್ಯಗಳು, ನಮ್ಮ ಮಾಯೆ, ನಮ್ಮ ಪಾಪಗಳು, ನಮ್ಮ ಕರ್ಮಗಳು ನಮ್ಮನ್ನು ಕಿತ್ತು ತಿಂತವೆ, ಒಳ್ಳೆ ಕಡೆ ಹೋಗ್ಬಿಡೋದಿಲ್ಲ. ನಮ್ಮ ಅಜ್ಞಾನಗಳ ರೂಪದಲ್ಲಿ ನಮಗೆ ನಮ್ಮ ಪಾಪಕರ್ಮಗಳು ನಮ್ಮನ್ನು ಹಿಡಿದು ತಿಂದು ನಮ್ಮನ್ನು ಮತ್ತಷ್ಟು ಕೆಳಗಡೆ ಎಳಿತವೆ, ಮತ್ತಷ್ಟು ಪಾಪಕ್ಕೆ ತೊಗೊಂಡೋಗ್ತವೆ, ಮತ್ತಷ್ಟು ಇನ್ನು ಇವಾಗಲೇ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಈ ಥರ ಎಲ್ಲ ಖರ್ಚುಗಳು ಮಾಡಿಸಿ ಇನ್ನೊಂದಷ್ಟು ಸಾಲಗಳು ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡಿಕೊಳ್ಳೋದು ಅಧೋಗತಿಗೆ ಹೋಗುವಂಥದ್ದಿದೆ. ಆದ್ದರಿಂದ ನಾವು ವೈದ್ಯರು ಅಂತ ಹೇಳ್ತೀವಲ್ಲ, ವೈದ್ಯರಿಗೆ ವೈದ್ಯರು ಯಾರು, ಮಹಾವೈದ್ಯ ಪರಮಾತ್ಮ.
ಮಹಾವೈದ್ಯ ಪರಮಾತ್ಮ. ಅದರಿಂದ ಅವನಿಗೆ ನಾವು ಏನು ಹೇಳ್ತೀವಿ ಅಂತಂದರೆ ಮಹಾವೈದ್ಯ ಅಂತ ಹೇಳ್ತೀವಿ. ಅವನು ಬವರೋಗ ವೈದ್ಯ ಅಂತ ಹೇಳ್ತೀವಿ. ಬವರೋಗ ವೈದ್ಯ, ಪ್ರತಿಯೊಂದು ಕಾಯಿಲೆಗಳಿಗೂ ಕೂಡ ಆ ಬವರೋಗ ವೈದ್ಯನಾಗಿರ್ತಕ್ಕಂಥ ಪರಮಾತ್ಮ ನಿರಾಕಾರ ಶಿವ ಅವನನ್ನು ಹಿಡ್ಕೊಂಡ್ರೆ ನಮ್ಮ ಪಾಪಗಳು ಹೋಗ್ತವೆ, ನಮ್ಮ ಎಲ್ಲ ಕರ್ಮಗಳು ಹೋಗ್ತವೆ, ನಮಗೆ ಬಂದಂತಹ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾನೆ. ಯಾಕೆ ಅಂತಂದರೆ ಕಷ್ಟ ಕೊಟ್ಟಿರೋನು ಅವನು, ನಮ್ಮ ಲೆಕ್ಕಾಚಾರ ಅವನ ಹತ್ರ ಇದೆ. ನಮಗೇನಕ್ಕೆ ಕಷ್ಟ ಕೊಟ್ಟಿದ್ದಾನೆ ಅಂತಂದರೆ ಅದಕ್ಕೆ ಉತ್ತರ ಅವನ ಹತ್ರ ಇದೆ. ಯಾಕೆಂದರೆ ನಮ್ಮ ಇಡೀ ಹಿಸ್ಟ್ರಿ ಎಲ್ಲ ಅವನ ಹತ್ರ ಇದೆ, ನಮ್ಮ ಪಾಪಕರ್ಮಗಳ ಗಂಟು ಅವನ ಹತ್ರ ಇರೋದರಿಂದ ಅವನು ಕ್ಷಮಾದಾನ ಅವನೊಬ್ಬ ಕೊಡ್ಬೋದಷ್ಟೇ. ನಮಗೆ ಬಂದಂತಹ ಕಷ್ಟಗಳನ್ನು ಅವನೊಬ್ಬ ದೂರ ಮಾಡಬಹುದು. ಅದರಿಂದ ಬಸವಣ್ಣರು ಹೇಳ್ತಾರೆ, ಆಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿಯನ್ನು ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರೆಗೊಡ್ಡಿ ಬೇಡುವೆ ಅಂತ ಹೇಳ್ತಾರೆ. ಯಾಕಪ್ಪ ನೀನು ಅವನ್ನೇ ಬೇಡ್ತೀಯ ಅಂತಂದರೆ, ಅವನೇ ನನ್ನ ತಾಯಿ, ಅವನೇ ನನ್ನ ತಂದೆ, ಅವನೇ ನನ್ನ ಬಂಧು, ಅವನೇ ನನ್ನ ಬಳಗ, ಅವನಿಲ್ಲದೆ ಬೇರೆ ಯಾರು ಏನೂ ಇಲ್ಲ ಅಂತ ಹೇಳಿಬಿಟ್ಟು, ಹಾಗೆ ನಾವು ಪರಮಾತ್ಮನನ್ನು ಯಾರು ನಂಬ್ಕೊಳ್ತಾರೆ ಅವರಿಗೆ ಸರಿಯಾದ ಮಾರ್ಗ, ಸರಿಯಾದ ಜ್ಞಾನ, ಸರಿಯಾದ ಸಲಹೆಗಳು ಸಿಗ್ತದೆ. ಇಲ್ಲ ಅಂತಂದರೆ ಕರ್ಮದಲ್ಲಿ ಕರ್ಮ ಮಾಡಿ ಮೂಢನಂಬಿಕೆಗಳ ಮೇಲೆ ಮೂಢನಂಬಿಕೆ ಮಾಡಿ 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 ಆ ಕೊಚ್ಚೆಯಲ್ಲಿ ಬಿದ್ದಂತಹ ಆ ಹಂದಿ ಆ ಕೊಚ್ಚೆಯಲ್ಲೇ ಒದ್ದಾಡ್ತಾ ಇರ್ತದಲ್ಲ, ಹಾಗೆ ನಾವು ಅಲ್ಲೇ ಬಿದ್ದು ಅಲ್ಲೇ ಇರ್ತೀವಿ. ದೇವರನ್ನು ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ನಮಗೆ ಕಾಯಿಲೆಗಳು ಬಂದರೆ, ಕಷ್ಟಗಳು ಬಂದರೆ ಆ ನಿರಾಕಾರ ಪರಮಾತ್ಮ ಶಿವನಿಗೆ ಅರ್ಪಿಸಬೇಕು. ಅವನ ಜೊತೆ ಮಾತಾಡಬೇಕು ನಾವು. ಅವನ ಜೊತೆ ಮಾತಾಡಿದ್ರೆ ನಾವು ಅವನ ಪರಿಹಾರ ನಮಗೆ ಕೊಟ್ಟೆ ಕೊಡ್ತಾನೆ. ಮೂಢನಂಬಿಕೆಗಳನ್ನು ನಂಬಬಾರ್ದು. ಕಷ್ಟಗಳನ್ನು ತಡೆಯಲು ಏನು ಮಾಡಬೇಕು? ಕಷ್ಟಗಳು ಭೂಮಿಯ ಮೇಲೆ ಹುಟ್ಟಿದಂತಹ ಮನುಷ್ಯನಿಗೆ ನೆರಳಿನ ರೀತಿಯಲ್ಲಿ ಅಂಟುಕೊಂಡೇ ಬರ್ತವೆ. ಯಾಕೆ ಅಂತಂದರೆ ಈ ಭೂಮಿಯ ಮೇಲೆ ಬಂದಂಥವರೆಲ್ಲರೂ ಕೂಡ ಪಾಪಾತ್ಮಗಳೇ. ಪಾಪ ಮಾಡಿದವರೇ ಈ ಭೂಮಿ ಮೇಲೆ ಬರುವಂಥದ್ದು, ಬೇರೆ ಯಾರೂ ಈ ಭೂಮಿ ಮೇಲೆ ಬರಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ನಾವೆಲ್ಲರೂ ಪಾಪಗಳು, ಪಾಪಗಳನ್ನು ಹೊತ್ಕೊಂಡು, ಹಿಂದಿನ ಜನ್ಮದ ಪಾಪಗಳನ್ನು ಹೊತ್ಕೊಂಡು, ಆ ಗಂಟನ್ನು ಹೊತ್ಕೊಂಡು ಬಂದಿರತಕ್ಕಂಥವ್ರು ನಾವು. ನೀವು ಈ ಭೂಮಿಯ ಮೇಲೆ ನೆನ್ನೆ ಮೊನ್ನೆ ಬಂದವರಲ್ಲ, ನಾವೆಲ್ಲ ಬಂದು ಎಷ್ಟೋ ಶತಮಾನಗಳಾಗೋಗ್ಬಿಟ್ಟಿದ್ದೇವೆ, ಎಷ್ಟೋ ಯುಗಗಳಾಗ್ಬಿಟ್ಟಿದೆ. ಕೃತಾಯುಗ, ತ್ರೇತ್ರಾಯುಗ, ದ್ವಾಪರಯುಗ, ಕಲಿಯುಗ, ಹೀಗೆ ಎಷ್ಟೋ ಯುಗಗಳಾಗ್ಬಿಟ್ಟವೆ. ನಮಗೆ ಮುಕ್ತಿ ಸಿಕ್ಕಿಲ್ಲ, ಇನ್ನು ನಾವು ಜನ್ಮ ಪಡ್ಕೊಳ್ತಾನೇ ಇದ್ದೀವಿ. ಹುಟ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಹುಟ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ ಅಂತಂದಾಗ ಪ್ರತಿಯೊಂದು ಜನ್ಮದಲ್ಲೂ ಪಾಪಗಳು ಮಾಡ್ಕೊಂಡು 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 ಬರ್ತಾ ಇದ್ದೀವಿ. ಪಾಪಗಳು ಚುಪ್ತ ಆಗಿದ್ದಿದ್ರೆ ನಾವು ಮರುಜನ್ಮ ಇಲ್ಲದಂಗೆ ಪರಮಾತ್ಮನ ಹತ್ರ ಕೈಲಾಸಕ್ಕೆ ಹೋಗ್ಬಿಡ್ತಾ ಇದ್ವಿ, ನಾವು ಶಿವಲೋಕಕ್ಕೆ ಹೋಗ್ಬಿಡ್ತಾ ಇದ್ವಿ. ನಾವು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತಂದರೆ ನಮ್ಮ ಕಷ್ಟಗಳು ಇನ್ನು ತೀರಿಲ್ಲ, ನಮ್ಮ ಪಾಪಗಳು ತೀರಿಲ್ಲ. ಪ್ರತಿ ಜನ್ಮದಲ್ಲೂ ಪಾಪಗಳು ಮಾಡ್ತಾ ಇದ್ದೀವಿ, ಕಷ್ಟಗಳು ಎದುರಾಗ್ತಾ ಇದ್ದಾವೆ. ತಿರ್ಗಿ ಎದುರಾದಂಥ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಮತ್ತಷ್ಟು ಪಾಪಗಳನ್ನ ಮಾಡ್ತೀವಿ. ಒಂದು ಸುಳ್ಳು ಹೇಳಿ ಸಿಕ್ಕಿ ಬೀಳ್ತೀವಿ, ಆ ಒಂದು ಸುಳ್ಳನ್ನು ಮುಚ್ಚಲಿಕ್ಕೋಸ್ಕರ 10 ಸುಳ್ಳು ಹೇಳ್ತೀವಿ. ಒಂದು ಮೋಸವನ್ನು ಮಾಡಿ ಹೋಗಿ ಸಿಕ್ಕಿ ಬೀಳ್ತೀವಿ, ಆ ಮೋಸದಿಂದ ತಪ್ಪಿಸ್ಕೊಳ್ಳೋಕೆ ಇನ್ನೂ 10 ಮೋಸಗಳು ಮಾಡ್ತೀವಿ. ಹೀಗೆ ಇಂದ್ರಿಯಗಳ ಗುಲಾಮರಾಗಿ, ಆಸೆಯ ಗುಲಾಮರಾಗಿ, ಕಡಿವಾಣ ಇಲ್ಲದ ಈ ಮನಸ್ಸನ್ನು ನಿಗ್ರಹ ಮಾಡೋಕ್ಕಾಗ್ದಲೇ ಮನಸ್ಸನ್ನು ಕಂಡ ಕಂಡೆ ಎಲ್ಲ ಹರಿಬಿಟ್ಟು ಪಾಪಗಳನ್ನು ಮಾಡಿ ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಮಾಡೋಕ್ಕಾಗದೇ ನಾವು ಸ್ವೇಚ್ಛಾಚಾರಿಗಳಾಗಿ ಬೇಕಾದಷ್ಟು ಕಷ್ಟಗಳನ್ನು ತಂದುಕೊಳ್ತೀವಿ. ಆ ಕಷ್ಟಗಳನ್ನು ತಂದುಕೊಂಡ ಮೇಲೆ ಆ ಕಷ್ಟಗಳು ನಮಗೆ ಬಾಧಿಸೋಕ್ಕೆ ಶುರು ಮಾಡಿದಾಗ ಆ ಬಾಧೆಯನ್ನು ತಡ್ಕೊಳ್ಳಿಕ್ಕಾಗ್ದಲೇ ಅದಕ್ಕೆ ಉಪಶಮನ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂತಂತಂದರೆ, ನಾವೇ ಮಾನವರು ನಮ್ಮ ಪರಿಮಿತಿಗೆ ನಾವು ಮಾಡಿಕೊಂಡಿರ್ತಕ್ಕಂಥ, ಮಾನವರೇ ಕಲ್ಪಿಸಿಕೊಂಡು ಮಾಡಿರ್ತಕ್ಕಂಥ ದೇವ್ರುಗಳ ಹತ್ರ ಹೋಗ್ತೀವಿ. ಆ ದೇವ್ರ ಗುಡಿಗೆ ಮಂಗಳಾರತಿ ಮಾಡಿಸೋದು, ಈ ದೇವ್ರ ಗುಡಿಗೆ ಇನ್ನೇನೋ ಒಂದು ಪೂಜೆ ಮಾಡಿಸೋದು, ಹೀಗೆ ಮಾನವ ನಿರ್ಮಿತ ಮಾನವ ಕಲ್ಪಿತ ದೇವ್ರುಗಳಿಗೆ ಮುಗಿದು 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 ಇನ್ನಷ್ಟು ಕಷ್ಟಗಳು ಜಾಸ್ತಿ ಮಾಡ್ಕೊತೀವಿ. ಆದರೆ ಕಷ್ಟಗಳು ಮನುಷ್ಯನಿಗೆ ಬರ್ತಕ್ಕಂಥ ವಿಚಾರದಲ್ಲಿ ನಾವು ದೇವರ ಜೊತೆಯಲ್ಲಿ ಮಾತಾಡಬೇಕು.
ನಿಮಗೇನೋ ಒಂದು ಯುಗ ಕಷ್ಟ ಬಂದುಬಿಟ್ಟಿದೆ, ನಿಮ್ಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನೀವೇನು ಮಾಡ್ತೀರಾ, ಯಾರೋ ಒಬ್ಬರು ಬಂಧುಗಳ ಹತ್ರ ಹೇಳ್ಕೊಳ್ಬೇಕು, ಅವ್ರ ಹತ್ರ ಏನೋ ಪರಿಹಾರ ಸಿಗ್ಬೋದೇನೋ, ಅಥವಾ ನಮ್ಮ ಸ್ನೇಹಿತರ ಹತ್ರ ಹೇಳ್ಕೊಳ್ಬೇಕು, ಅಲ್ಲಿಂದ ಪರಿಹಾರ ಸಿಗ್ಬೋದು ಅಂತ ಹೇಳಿಬಿಟ್ಟು ಗುಪ್ತವಾಗಿ ಹೇಳ್ಕೊಳ್ಳಿಕ್ಕೆ ಹೋಗ್ತೀವಿ. ಅವ್ರದ್ದೇ 108 ಕಷ್ಟಗಳಿದೆ, ಅವರು ನಮ್ಮಂಗೆ 108 ಕಷ್ಟಗಳಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಕ್ಕೆ, ಅವರು ನಮಗೆ ಏನು ಪರಿಹಾರ ಕೊಡಬಲ್ಲರು? ಆದರೆ ಈ ಜಗತ್ತಿನ ಜೀವರಾಶಿಗಳಿಗೆಲ್ಲರಿಗೂ ಕೂಡ ಜನ್ಮವನ್ನು ಕೊಟ್ಟು ಅವರ ಪಾಪ ಫಲ ಅನುಸಾರವಾಗಿ ಕಷ್ಟ ದುಃಖ ಸುಖ ಸನ್ಮಾನ ಅವಮಾನ ಎಲ್ಲವ ಕೊಡ್ತಾ ಇರತಕ್ಕಂಥ ಪರಮಾತ್ಮ ನಿರಾಕಾರ ಶಿವ ಪರಮಾತ್ಮ, ಅವನ ಜೊತೆ ನಾವು ಯಾವತ್ತಾದ್ರೂ ಮಾತಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವ? ನಮ್ಮ ಕಷ್ಟಗಳನ್ನೆಲ್ಲ ಅವನಿಗೆ ನಿವೇದನೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಲ್ಲ? ಇಲ್ಲ, ಅಂದ್ಕೊಂಡೇ ಇಲ್ಲ. ನಾವು ನಮಗೆ ನೋಡ್ತಾ ಇರ್ತಕ್ಕಂಥವನು ನಮ್ಮ ಈ ಶರೀರದ ಈ ಆತ್ಮದ ಒಬ್ಬ ಒಡೆಯ ಇದ್ದಾನೆ, ನನಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಒಡೆಯ ಇದ್ದಾನೆ, ನಾನು ತಿಂತಾ ಇರ್ತಕ್ಕಂಥ ಅನ್ನ ಉಸಿರು ಎಲ್ಲವೂ ಅವನದು, ಅವನೇ ನನಗೆ ನಿಜವಾದಂತಹ ದೇವರು ತಂದೆ, ಕಷ್ಟ ಕೊಟ್ಟಿರ್ತಕ್ಕಂಥವನು ಅಂತಕ್ಕಂಥ ಅರಿವೇ ನಮಗಿಲ್ಲ. ಅವನ ಜೊತೆ ನಾವು ನೇರ ಸಂಪರ್ಕದಲ್ಲಿ ಮಾತಾಡೋಣ, ಒಂದು ರೂಮ್ ಬಾಗಿಲು ಹಾಕ್ಕೊಳ್ಳಿ, ಒಳಗಡೆ ಕೂತ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನೆಲ್ಲ ನಿಮ್ಮ ಹತ್ರ ದೇವ್ರ ಮುಂದೆ ಬಂದು ಆ ನಿರಾಕಾರ ಪರಮಾತ್ಮ ಶಿವ ಬಂದು ಅಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ, ಅವನ ಹತ್ರ ಹೇಳಿ, ಹೇಳಿಕೊಂಡು ಬಿಕ್ಕಿ ಬಿಕ್ಕಿ ಹಳ್ರಿ. ನಾನು ಈ ಮಾತನ್ನು ತುಂಬ ಜನ ಹತ್ರ ಹೇಳ್ತೀನಿ, ಬಿಕ್ಕಿ ಬಿಕ್ಕಿ ಹಳಬೇಕು, ಪರಮಾತ್ಮ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ನನಗೆ ಗೊತ್ತಿಲ್ಲಪ್ಪ, ನಾನು ತಿಳಿದು ಮಾಡಿದ್ದೀನೋ ತಿಳಿದೇ ಮಾಡಿದ್ದೀನೋ ಅಥವಾ ಬೇಕಂತಲೇ ಮಾಡಿದ್ದೀನೋ ಅಥವಾ ನಿನ್ನ ಭಯ ಇಲ್ಲದಲೇ ಮಾಡಿದ್ದೀನೋ, ನಾನು ನೀನೊಬ್ಬ ಇದ್ದೀಯ ಕೇಳೋದಕ್ಕೆ ಅಂತಕ್ಕಂಥ ಅರಿವು ಜ್ಞಾನ ಇಲ್ಲದೆ ನಾನು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ನೀನು ಮನ್ನಿಸು, ನಿನ್ನ ಹೊಟ್ಟೆಗೆ ಹಾಕೋ, ನನಗೆ ಕಾಪಾಡು, ನನಗೆ ರಕ್ಷಣೆ ಕೊಡು, ನನಗೆ ಒಂದು ಸಲ ನನಗೆ ಮನ್ನಿಸು, ಈ ಕಷ್ಟಗಳಿಂದ ನನಗೆ ಪಾರು ಮಾಡು ಅಂತ ಕೇಳಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತರೆ ಮಕ್ಕಳು ಹತ್ತಾಗ ತಾಯಿ ಎಷ್ಟೇ ಕೋಪ ಇದ್ರೂ ಕೂಡ ಕರಗಿ ಹೋಗ್ಬಿಡ್ತಾಳೆ. ತಪ್ಪು ಮಾಡಿದಂತಹ ಮಗು ತಾಯಿ ಮುಂದೆ ಒಂದು ಸಲ ತಂದೆ ಮುಂದೆ ಒಂದು ಸಲ ಕ್ಷಮಾಪಣೆ ಕೇಳಿಕೊಂಡ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ, ಇವ್ರು 108 ತಪ್ಪು ಮಾಡಿದ್ರು ಕೂಡ ಕ್ಷಣದಲ್ಲೇ ಕ್ಷಮಿಸಿಬಿಡ್ತಾರೆ, ಅಷ್ಟು ಖುಷಿ ಆಗ್ಬಿಡ್ತದೆ. ನನ್ನ ಮಗ ಇವತ್ತಾದ್ರೂ ನನ್ನನ್ನು ನೆನೆಸ್ಕೊಂಡ್ನಲ್ಲ, ನನಗೆ ಭಯ ಬಿದ್ದನಲ್ಲ, ನಾನೊಬ್ಬ ಇದ್ದೀನಿ ಅಂತ ತಿಳ್ಕೊಂಡ್ನಲ್ಲ, ನನಗೆ ಅವನ ಕಷ್ಟಗಳನ್ನು ನನಗೆ ಒಪ್ಪಿಸಿದ್ನಲ್ಲ, ಕೊನೆಗೂ ನನ್ನ ತಿಳ್ಕೊಂಡು ನನ್ನ ಹತ್ರ ಬಂದನಲ್ಲ, ಇಷ್ಟೇ ಸಾಕು ದೇವರಿಗೆ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ, ಎಲ್ಲ ಪಾಪಗಳನ್ನು ದೂರ ಮಾಡ್ತಾನೆ. ಸೂರ್ಯ ಬಂದ ಕ್ಷಣದಲ್ಲಿ ಹೇಗೆ ಮಂಜಿನ ಗಡ್ಡೆ ಕರಗಿ ನೀರಾಗಿ ಹೋಗ್ಬಿಡುತ್ತೋ, ಹಾಗೆ ಪರಮಾತ್ಮನ ಕೃಪೆ ಅವನ ಒಂದು ದಿವ್ಯ ದೃಷ್ಟಿ ನಮ್ಮ ಮ್ಯಾಲೆ ಬಿದ್ದರೂ ಸಹ ನಾವು 7 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ಕೂಡ ಭಸ್ಮ ಆಗ್ಬಿಡುತ್ತೆ. ಯಾಕೆ ಅಂತಂದರೆ ಕಷ್ಟ ಕೊಟ್ಟೋನವನು, ಆ ಕಷ್ಟವನ್ನು ಪರಿಹಾರ ಮಾಡೋನವನು, ನಮ್ಮ ಲೆಕ್ಕಾಚಾರ ಅವನ ಹತ್ರ ಇರೋದ್ರಿಂದ ನಮ್ಮ ಕಷ್ಟಗಳನ್ನೆಲ್ಲ ಅವನ ಹತ್ರ ಹೇಳ್ಕೊಳ್ಬೇಕು. ನಮಗೆ ಕಷ್ಟಗಳು ಬರೋದು ಸಹಜ, ಆದರೆ ಪರಮಾತ್ಮನನ್ನು ಅರಿತುಕೊಂಡು ನಾವು ಬಹಳ ಜ್ಞಾನಿಗಳಾಗಿ ನಾವು ಆ ಕಷ್ಟಗಳಿಂದ ಈಚೆ ಬರೋದಕ್ಕೆ ನಮಗೆ ಪರಿಹಾರ ಅಂತಂತಂದರೆ ಪರಮಾತ್ಮನ ಪರಮಜ್ಞಾನ, ಪರಮಾತ್ಮನನ್ನು ಅರಿತುಕೊಳ್ಳುವುದು, ಅವನಿಗೆ ನಮ್ಮ ಕಷ್ಟಗಳನ್ನು ನಿವೇದನೆ ಮಾಡೋದೇ ಆಗಿದೆ.